ಪಕ್ಷೇತರ ಅಭ್ಯರ್ಥಿ ಶಿರಾಳಕೊಪ್ಪದಲ್ಲಿ ಸಭೆ ನಡೆಸದಂತೆ ಕೆಲ ಗೂಂಡಗಳು ಬೆದರಿಕೆ ಹಾಕಿದ್ರು. ಮೈಕು ಚೇರು ತೆಗೆದುಕೊಂಡು ಹೋಗಬೇಕು ಅಂತ ಒತ್ತಾಯಿಸಿದ್ರು. ಸೋಲುವ ಭಯದಿಂದ ಬಿಎಸ್ವೈ ಹಾಗೂ ಮಕ್ಕಳು ಈ ರೀತಿಯಾಗಿ ಮಾಡಿದ್ದಾರೆ. 40 ವರ್ಷದ ರಾಜಕಾರಣ ಜೀವನದಲ್ಲಿ ನನಗೆ ಯಾರು ಈ ರೀತಿ ಮಾಡಿರಲಿಲ್ಲ. ಮುಂದೆ ಈ ರೀತಿ ಮಾಡಿದ್ರೆ ನಾನು ಬೇರೆ ರೀತಿಯ ಉತ್ತರ ಕೊಡ್ತೇನೆ. ಶಿವಮೊಗ್ಗದ ಘಟನೆಯ ಬಗ್ಗೆ ಬಿಎಸ್ವೈ ಹಾಗೂ ರಾಘವೇಂದ್ರ ಕ್ಷಮೆ ಕೇಳಲೇಬೇಕು. ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಈ ರೀತಿಯಾಗಿ ಒತ್ತಾಯವನ್ನು ಮಾಡಿದ್ದಾರೆ. ಸಾರ್ವಜನಿಕ ಸಭೆ ಇಟ್ಕೊಂಡಿದ್ರು, ಮೈಕ್ ಲೈಸೆನ್ಸ್ ತಗೊಂಡಿದ್ರು, ಜಾಗದ ಲೈಸೆನ್ಸ್ ತಗೊಂಡಿದ್ರು, ಅಲ್ಲಿ ಸಾರ್ವಜನಿಕ ಸಭೆ ಮಾಡೋದಕ್ಕೆ ಪರ್ಮಿಷನ್ ಕೂಡ ಚುನಾವಣಾ ಆಯೋಗದಿಂದ ಕೂಡ ತಗೊಂಡಿದ್ರು. ಎಲ್ಲ ಆಗಿ ಮೈಕ್ ಕಟ್ಟಿ ವೇದಿಕೆ ರೆಡಿ ಮಾಡಿಕೊಂಡು ಕುರ್ಚಿಗಳು ಹಾಕಿ ಸಾವಿರಾರು ಜನ ಹೆಣ್ಮಕ್ಳು ಕುರ್ಚಿಗಳಲ್ಲಿ ಕೂತ್ಕೊಂಡು ಮೈಕ್ ಇಟ್ಕೊಂಡು ವೇದಿಕೆ ಎಲ್ಲ ಇದ್ದಂಥ ಸಂದರ್ಭದಲ್ಲಿ ಕೆಲವು ಗೂಂಡಾಗಳಲ್ಲಿ ಹೋಗ್ತಾರೆ. ಏ, ಇಲ್ಲಿ ನೀವು ಮಾಡಿಕೊಡ್ದು, ಸಭೆ ಮಾಡಿಕೊಡ್ದು, ನೀವಿಲ್ಲಿ ನೀವು ಹಾಕಿರೋಂಥ ವೇದಿಕೆ ತಗೊಂಡು ಹೋಗ್ಬೇಕು, ಮೈಕ್ ತಗೊಂಡು ವಾಪಸ್ ತಗೊಂಡು ಹೋಗ್ಬೇಕು. ಕುರ್ಚಿ ಮೇಲೆ ಕೂತಂತೆ ಹೆಣ್ಮಕ್ಳಿಗೆ ಹೇಳಿದ್ರು ನೀವು ವಾಪಸ್ ಹೋಗ್ಬೇಕು, ಕೂತ್ಬಿಡ್ದು. ಏನು ನಡೀತಾ ಇದೆ ಇದು? ಈ ರೀತಿ ಗೂಂಡಾಗಿರಿಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಬೆಂಬಲ ಕೊಡಲ್ಲ, ಅದನ್ನು ಖಂಡನೆ ಮಾಡ್ತೇವೆ. ನಾವೆಲ್ಲರೂ ಕೂಡ ನಿಮಗೆ ಬೆಂಬಲ ಕೊಟ್ಟು ಗೆಲ್ಲಿಸ್ತೀವಿ ಅನ್ನುವಂಥ ಮಾತನ್ನು ಆ ಶಿಕಾರಿಪುರ ಜನ ಹೇಳಿದ್ದು, ಶಿರಾಳಕೊಪ್ಪ ಜನ ಹೇಳಿದ್ದು ತುಂಬ ನನಗೆ ಸಂತೋಷ ಆಗಿದೆ. ನನ್ನ 40 ವರ್ಷದ ರಾಜಕಾರಣದ ಜೀವನದಲ್ಲಿ ಈ ಥರದ್ದು ಯಾವುದೇ ಪಕ್ಷ ಮಾಡಿರಲಿಲ್ಲ, ಕಾಂಗ್ರೆಸ್ಸು ಮಾಡಿರಲಿಲ್ಲ, ಇನ್ಯಾವ ಪಕ್ಷವೂ ಮಾಡಿರಲಿಲ್ಲ. ಆದರೆ ಸೋಲ್ತೀನಿ ಅಂತ ಭಯದಿಂದ ಈ ರೀತಿ ಯಡಿಯೂರಪ್ಪನವ್ರ ಮಕ್ಕಳು ಮಾಡ್ತಾರೆ ಅಂತ ಈ ಕುತಂತ್ರ ರಾಜಕಾರಣವನ್ನು ನಾನು ಅತಿ ಉಗ್ರವಾಗಿ ಖಂಡನೆ ಮಾಡ್ತೇನೆ. ಇನ್ನೆಲ್ಲರೂ ಈ ರೀತಿ ಆದರೆ ನಾನು ಬೇರೆ ರೂಪದಲ್ಲಿ ಇದಕ್ಕೆ ಉಚ್ಚ ಉತ್ತರ ಕೊಡಬೇಕು ಅನ್ನೋ ಎಚ್ಚರಿಕೆಯನ್ನು ಕೂಡ ಆ ಗೂಂಡಾ ವ್ಯವಸ್ಥೆ ಮಾಡಿ